ಹನುಮಂತ ದೇವರು ಸಮಗ್ರ ಲಂಕೆಯನ್ನು ಸಮೀಕ್ಷೆ ಮಾಡಿ ಕೋಣೆ ಕೋಣೆ ಮೂಲೆ ಮೂಲೆಗಳಲ್ಲಿ ಅನ್ವೇಷಣೆ ಮಾಡಿ ಕೊನೆಗೆ ಅಶೋಕ ವನಿಕಾರ ಬುಡದಲ್ಲಿದ್ದ ಬಂಗಾರದ ಶಿಂಶಪ ವೃಕ್ಷದ ಬಳಿಯಲ್ಲಿ ದೀನಳಾದ ದುಃಖಿತಳಾದ ಹಾಗಿರುವ ಏಕವೇಣಿ ತರಳಾದಂತಹ ಸೀತಾದೇವಿಯನ್ನು ಕಾಣ್ತಾರೆ. ದದರ್ಶ ಶಂಶಪ ವೃಕ್ಷ ಮೂಲಸ್ಥಿತ ರಮಾಕೃತಿ. ಹನುಮಂತ ದೇವರು ಬಂಗಾರದ ಶಂಶಪ ವೃಕ್ಷ ಒಂದನ್ನು ಏರಿ ಗುಪ್ತವಾಗಿ ಪ್ರಚ್ಛನ್ನರಾಗಿ ಸೀತೆಯ ಚಿಂತನೆಯನ್ನು ನಡೆಸಿದರು. ಈಗಾಗಲೇ ರಾವಣನ ಪಕ್ಕದಲ್ಲಿ ಮಲಗಿದ ಮಂದೋದರಿಯನ್ನು ಸೀತೆ ಅಂತ ಭ್ರಮಿಸಿ ಸಮಸ್ಯೆಗೆ ಒಳಗಾದ ಹನುಮಂತ ದೇವರು ಈಗ ಸಮೀಕ್ಷೆ ಮಾಡ್ತಾ ಇದ್ದಾರೆ. ನಾನು ಯಾರನ್ನೋ ಸೀತೆ ಅಂತ ಭ್ರಮಿಸಿದ್ದೇನೋ ಅಥವಾ ಸೀತೆಯೇ ಸೀತೆ ಅಂತ ತಿಳ್ಕೊಂಡಿದ್ದೇನೋ ಅಂತ ನಿರ್ಧಾರಕ್ಕೋಸ್ಕರವಾಗಿ ಮರದಲ್ಲಿ ಕೂತು ಚಿಂತನೆ ನಡೆಸ್ತಾ ಇದ್ದಾರಂತೆ. ಇದು ಕಪಿ ಅಲ್ಲ, ಚಾಂಚಲ್ಯ ಅಲ್ಲ, ನಿರ್ಣಯ ಮಾಡುವ ಒಂದೊಂದು ಚಿಂತನೆಯ ಕ್ರಮ. ಹನುಮಂತ ದೇವರಿಗೆ ಭ್ರಮೆ ಅನ್ನೋದು ಇಲ್ಲವೇ ಇಲ್ಲ, ಹುಡುಕ್ಬೇಕಾದ ಪ್ರಸಂಗನೇ ಇಲ್ಲ. ಆಲೋಚನೆ ಸರ್ವವಿಷಯಕಂ ಜ್ಞಾನ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಸರ್ವಜ್ಞರು. ಆದರೆ ಇದೊಂದು ನಾಟಕ. ಹನುಮ ಅಂದ್ರೆ ಒಂದು ಸಾಮಾನ್ಯ ವ್ಯಕ್ತಿ, ಸೀತೆಯನ್ನು ಹುಡುಕ್ತಾ ಇದ್ದಾನೆ ಅಂತ ಒಂದು ನಾಟಕ. ನಿಮಗೆ ಅನಿಸ್ತದೆ ನಾಟಕ ಅಂತ ಆದ್ರೆ ನೋಡೋರು ಬೇಕಾಗೋದು, ನೋಡುವವರೇ ಇಲ್ಲಾಂದ್ರೆ ನಾಟಕ ಹೇಗಾಗ್ತದೆ? ಯಾರಿಲ್ಲ, ಕಾಣುವವರೇ ಯಾರಿಲ್ಲ. ಹನುಮ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆ ಸೀತಾದೇವಿ, ಮತ್ತೆಲ್ಲ ಗೊರಕೆ ನಿದ್ರೆಯಲ್ಲಿ ಬಿದ್ದವು. ಮತ್ತೆ ಯಾರಿಗಿದು ನಾಟಕ? ಆಡಿಯನ್ಸ್ ಇದ್ರೆ ನಾಟಕ, ಆಡಿಯನ್ಸ್ ಇಲ್ಲ ಅಂತಾದ್ರೆ ನಾಟಕ ಹೇಗೆ? ದೊಡ್ಡ ಆಡಿಯನ್ಸ್ ಇದೆ ಅಂತೆ. ಈ ಕೆಳಭಾಗದಲ್ಲಿ ಇಲ್ಲದಿದ್ರು ಕೇಚರು ಆಕಾಶದಲ್ಲಿದ್ದಾರೆ. ಪಶ್ಯತಾನ್ ಕಲಿಮುಖ್ಯಾನ, ಮೇಲೆ ಕಲಿ ಮುಂತಾದ ದೈತ್ಯರು ಒಂದು ಕಡೆಯಲ್ಲಿ, ದೇವತೆಗಳು ಇನ್ನೊಂದು ಕಡೆ ಈ ನಾಟಕ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಹನುಮಂತ ದೇವರು ಆ ಚುಚುಂಬ ಪುಚ್ಚಂ ಹುಡುಕುವಂತಹದ್ದು ಇದನ್ನೆಲ್ಲ ನಾಟಕವನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ. ಹಾಗಾಗಿ ಹನುಮಂತ ದೇವರ ನಾಟಕ ಅದು ಸಾರ್ಥಕವತ್ತು. ಹನುಮಂತ ದೇವರು ಅವತ್ತೇನು ನಾಟಕ ಆಡಿದ್ದಾರೆ, ನಮಗೆಲ್ಲ ಕೊಟ್ಟ ಚಿಂತನೆ, ಕಣ್ಣಿಂದ ನೋಡಿದ್ದೆಲ್ಲ ಅದೆಲ್ಲ ನಾವು ನೋಡಿದ ಹಾಗಿದೆ ಅಂತ ಭ್ರಮಿಸಬಾರದು. ಒಬ್ಬ ವ್ಯಕ್ತಿಯನ್ನು ನೋಡ್ತೇವೆ ನಾವು, ನೋಡಿದಾಗ ಭಾರೀ ಒಳ್ಳೆಯವ ಅಂತ ಕಾಣಿಸ್ತದೆ. ಅಷ್ಟರಿಂದ ಒಳ್ಳೆಯವತನವನ್ನು ನೀವು ಚಿಂತನೆ ಮಾಡಬೇಡಿ. ನೀರಿನ ಆಳ ನಾವು ಬರೀ ಮೇಲಿನಿಂದ ಅಳೆಯಲಿಕ್ಕಾಗುವುದಿಲ್ಲ, ನೀರಿಗೆ ಇಳಿದ್ರೆ ಮಾತ್ರ ನೀರಿನ ಆಳ ಗೊತ್ತಾಗ್ತದೆ. ಮನುಷ್ಯನೊಟ್ಟಿಗಿದ್ರೆ ಮನುಷ್ಯನ ಆಳ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಹನುಮಂತ ದೇವರು ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟು ವೃಕ್ಷದ ತುದಿಯಲ್ಲಿ ಪ್ರಚ್ಛನ್ನರಾಗಿ ಕೂತು ನೋಡಿದ್ರಂತೆ. ಇದು ನಾವು ನೆನಪಿಡಬೇಕಾದ ಅಂಶ. ಯಾರು ನೋಡುವುದಿಲ್ಲ ಅಂತ ನಾವು ತಿಳ್ಕೊಂಡು ಸ್ವಚ್ಛಂದ ಪ್ರವೃತ್ತಿಯನ್ನು ಮಾಡಿದರೆ ಅದೆಲ್ಲವೂ ದಾಖಲೆ ಆಗ್ತದೆ. ಅದನ್ನು ನೋಡುವವರು ಇದ್ದಾರೆ ಆಕಾಶದಲ್ಲಿ, ದೇವತೆಗಳು ದೈತ್ಯರು ಎಲ್ಲವನ್ನೂ ನೋಡ್ತಾ ಅದರ ಚಿತ್ರ ತೆಗಿತಾ ಇರ್ತಾರಂತೆ, ನೋಡ್ತಾ ಇರ್ತಾರೆ. ಯಮದೇವರು ಅಂತೂ ಇದನ್ನು ಕ್ಷಣ ಕ್ಷಣದಲ್ಲಿ ನಾವು ಮಾಡುವ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಇದೆಲ್ಲ ದಾಖಲೆ ಮಾಡ್ತಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಒಳಗೆ ಕೂತ ಆ ಪ್ರಾಣತತ್ವ ಅಡಗಿ ಪ್ರಚ್ಛನ್ನವಾಗಿ ಕೂತ ಆ ಪ್ರಾಣಶಕ್ತಿ ಒಳಗಿಂದ ಎಲ್ಲವನ್ನೂ ನೋಡ್ತಾ ಇದೆ. ನೋಡುವುದು ಮಾತ್ರ ಅಲ್ಲ, ನೋಡಿ ರಾಮದೇವರಿಗೆ ಭಗವಂತನಿಗೆ ಅದನ್ನೆಲ್ಲ ವರದಿಯನ್ನು ಒಪ್ಪಿಸ್ತದೆ. ನಾವು ಒಳ್ಳೆ ಕೆಲಸವನ್ನು ಏಕಾಂತದಲ್ಲಿ ಮಾಡಿದರೆ ಅದನ್ನು ಶ್ರೀಕಾಂತನಿಗೆ ಮುಟ್ಟಿಸ್ತದೆ, ನಾವು ಕೆಟ್ಟ ಕೆಲಸ ಮಾಡಿದರೆ ಅದನ್ನೂ ಭಗವಂತನಿಗೆ ವರದಿ ಒಪ್ಪಿಸ್ತದೆ. ಈ ದೃಷ್ಟಿಯಲ್ಲಿ ನಮ್ಮ ಜೀವನವನ್ನು ನಾವು ನಡೆಸಬೇಕು ಅನ್ನುವ ಚಿಂತನೆಯನ್ನು
ರಾಮಾಯಣ ನಮಗೆ ನೀಡಿದೆ. ಪಾರದರ್ಶಕವಾದ ಜೀವನ ಅದು ಭಗವಂತ ಮೆಚ್ಚುತ್ತಾನೆ ಅನ್ನೋದನ್ನು ತೋರಿಸ್ತಾ ಇದೆ. ಹನುಮಂತ ದೇವರು ಅಶೋಕ ವನಿಕ, ಅದರ ಬುಡದಲ್ಲಿ ಇರತಕ್ಕಂತಹ ಸೀತಾದೇವಿ, ಅದರ ಸುತ್ತ ಇರುವ ಕಂಟಕಪ್ರಾಯರಾದಂತಹ ರಾಕ್ಷಸಿಯರು ಎಲ್ಲವನ್ನು ತಾಳ್ಮೆಯಿಂದ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿ ಕಾಲ, ಅದು ಇನ್ನೂ ಸಂಧ್ಯಾಕಾಲ ಬರಲಿಲ್ಲ, ಬರಬೇಕು ಅಂತ ಕಾಯೋ ಮಧ್ಯರಾತ್ರಿ ಕಾಲ. ಆ ರಾತ್ರಿ ಕಾಲದಲ್ಲಿ ಹನುಮಂತೇವರು ಸೀತೆಯನ್ನು ನೋಡ್ತಾರೆ. ಈಚೆಯಿಂದ ನೋಡಿದರೆ ಭಾರೀ ಗಲಾಟೆ, ನಗಾರಿ ಶಬ್ದ, ಚೆಂಡೆ, ಗಲಾಟೆಗಳು ಕೇಳಿಸ್ತಾ ಇದೆ. ಅದೇನೊಂದು ಮೆರವಣಿಗೆ ಬರ್ತಾ ಇದೆ. ಈ ಮಧ್ಯರಾತ್ರಿಯಲ್ಲಿ ಇದೇನು ಮೆರವಣಿಗೆ, ಯಾರು ಬರ್ತಾರೆ ಅಂತ ನೋಡ್ತಾರೆ. ನೋಡ್ಲಿಕ್ಕೆ ಒಂದು ಚಂದ, ಅದೇನು ಹತ್ತು ತಲೆಯ ಒಂದು ದೃಶ್ಯ ಕಾಣಿಸ್ತು. ಅದರ ಮುಂದೆ ದೀವಟಿಕೆಗಳು, ದೀಪಗಳು, ಹೆಣ್ಮಕ್ಕಳು, ಮಧ್ಯರಾತ್ರಿಯ ಮೆರವಣಿಗೆ ಇದು. ಹನುಮಂತ ದೇವರು ನೋಡಿದ್ರು, ಎಂತ ಲಂಕೆ ಇದು, ಮಧ್ಯರಾತ್ರಿ ಕಾಲದಲ್ಲಿ ಇದೇನು ಮೆರವಣಿಗೆ, ಇದೇನು ಗಲಾಟೆ, ಇದೇನು ಶಬ್ದಗಳು, ಇದೇನು ಬೆಳಕಿನ ಪಂಜುಗಳು ಅಂತ ನೋಡ್ತಾ ಇದ್ದಾರೆ. ಅದು ಹತ್ತು ತಲೆಯ ರಾವಣ, ತಲೆಗೆ ಹತ್ತು ತಲೆ ಇಲ್ಲದು ಹೇಗೆ, ಹತ್ತು ತಲೆ ಹೇಗಿರ್ಬೋದು, ಕೆಲಸ ಹೇಗೆ ಮಾಡ್ಬೋದು, ಒಂದು ತಲೆಯನ್ನೇ ನಮಗೆ ಸರಿಬಿಟ್ಕೊಳ್ಳಿಕ್ಕೆ ಆಗುವುದಿಲ್ಲ. ಒಂದು ತಲೆಗೆ ಹೆಡ್ಡೇಕ್ ಬಂದ್ರೆ ನಾವೇ ಸುಸ್ತಾಗಿದ್ದೇವೆ. ಒಂದು ವೇಳೆ ಹತ್ತು ತಲೆ ಇದ್ರೆ, ಹತ್ತು ತಲೆಗೂ ಹೆಡ್ಡೇಕ್ ಬಂದಿದ್ರೆ ನಮ್ಮ ಸ್ಥಿತಿ ಹೇಗಿರ್ಬೇಕು? ಒಂದು ತಲೆಗೆ ಚಿಂತೆ ಬಂದ್ರೇನೆ ನಮಗೆ ತಡ್ಕೊಳ್ಲಿಕ್ಕೆ ಆಗುವುದಿಲ್ಲ. ಹತ್ತು ತಲೆಗೆ ಹೀಗಾದ್ರೆ ಹೇಗೆ? ರಾವಣ ಹತ್ತು ತಲೆಯಲ್ಲಿ ಹೇಗೆ ತಿರುಗ್ತಾ ಇದ್ದಾನೆ ಅಂತ, ನಮ್ಮ ತಲೆಗೆ ಹತ್ತು ತಲೆ ಇಲ್ಲ. ರಾವಣ ಮೆರವಣಿಗೆಯಲ್ಲಿ ಬರ್ತಾನೆ, ನೋಡ್ತಾರೆ ಹನುಮಂತ ದೇವರು. ಅವರಿಗೂ ಒಂದು ಈ ದೃಶ್ಯ ಬೇಕಿತ್ತು ನೋಡಿ. ಒಂದು ಏಕಾಂತದಲ್ಲಿ ಒಬ್ಬ ವ್ಯಕ್ತಿ ಹೇಗಿರ್ತಾನೆ ಅದು ಬಹಳ ಮುಖ್ಯ ಪರೀಕ್ಷೆಗೋಸ್ಕರವಾಗಿ. ಹಾಗಾಗಿ ಇದು ಸಿಸಿ ಕ್ಯಾಮರಾ ಹನುಮಂತ ದೇವರು ಅಂತ ಅಂದ್ರೆ ನಮಗೆ ರಾಮಾಯಣದಲ್ಲಿ ದಾಖಲೆ ಮಾಡಿದ್ದಾರೆ. ಸೀತೆಯ ಬಗ್ಗೆ ನೂರಾರು ತಪ್ಪುಕಲ್ಪನೆಯನ್ನು ಮಾಡುವ ನಮಗೆ ರಾಮಾಯಣ ಹನುಮಂತ ದೇವರ ಮೂಲಕ ಎಷ್ಟು ಸರಿಯಾದ ಚಿಂತನೆಯನ್ನು ನಮಗೆ ನೀಡಿದೆ. ಸೀತಾದೇವಿ ಏಕಾಂತದಲ್ಲಿ ಇರ್ತಾಳೆ, ರಾವಣ ಬರ್ತಾನೆ ತನ್ನ ಪರಿವಾರದ ಜೊತೆಗೆ, ಹೆಣ್ಮಕ್ಕಳ ಜೊತೆಗೆ ಬರ್ತಾನೆ, ಸೀತೆಯ ಮುಂದೆ ನಿಂತಾನೆ. ಸೀತಾದೇವಿ ಮೊದಲೇ ರಾವಣನನ್ನು ನೋಡಿ ಬೆಚ್ಚಿ ಬಿದ್ದವರು. ಈಗ ಇಂತಹ ಈ ಅಟ್ಟಹಾಸ, ಈ ಅಪರಾತ್ರಿ ಕಾಲ ಇದನ್ನು ನೋಡಿ ಏಕಾಕಿನಿಯಾದಂತಹ ಸೀತಾದೇವಿ ಅವಳು ಮುದುಡಿಗೊಂಡು ಕೂತ್ಲಂತೆ. ರಾಮಾಯಣದಲ್ಲಿ ಹೇಳ್ತಾರೆ, ಮೊದಲೇ ಕ್ಷೀಣವಾದ ದೇಹ ಅದನ್ನು ಮುಚ್ಚಿಕೊಂಡ್ಲಂತೆ, ಎರಡು ಕೈಗಳಿಂದ ತನ್ನ ಎದೆಯನ್ನು ಮುಚ್ಚಿಕೊಂಡ್ಲಂತೆ, ಕಾಲಿನಿಂದ ತನ್ನ ಹೊಟ್ಟೆಯನ್ನು ಮುಚ್ಚಿಕೊಂಡ್ಲಂತೆ, ಭಯದಿಂದ ನಡುಕ್ತಾ ಇದ್ದಾಳಂತೆ. ವಾಲ್ಮೀಕಿಗಳು ಹೇಳ್ತಾರೆ, ಪ್ರವಾತೆ ಕದಲೀಯತ, ಈ ಸೈಕ್ಲೋನ್ ಬರ್ತದೆ ಅಂತ ಇಟ್ಕೊಳ್ಳಿ, ಒಂದು ಬಾಳೆ ಗಿಡ ಹೇಗಿರ್ತದೆ ಅಂತ, ಅದು ಆ ಗಾಳಿಗೆ ಬಾಳೆ ನಡುತ್ತದೆ ಅಂತ. ಯಾಕೆಂದ್ರೆ ಅತಿ ಸೂಕ್ಷ್ಮವಾದ ಗಿಡ ಬಾಳೆ ಎಲೆ, ಚೂರು ಗಾಳಿ ಬಂದ್ರೆ ಬಿದ್ದು ಬಿಡ್ತದೆ. ಪ್ರವಾತೆ ಕದಲೀಯತ, ಹಾಗೆ ಸೀತಾದೇವಿ ನಡುಗಿದ್ಲು ಅನ್ನೋದನ್ನು ರಾಮಾಯಣ ಚಿತ್ರಿಸಿದೆ. ಹೇಗಿರ್ಬೋದು ನೋಡಿ, ಒಂಟಿಯಾದಂತಹ ಸೀತಾದೇವಿ ಇಂತಹ ರಾವಣನ ಈ ಅಟ್ಟಹಾಸವನ್ನು ಅದು ಹೇಗೆ ಎದುರಿಸ್ಬೇಕು? ಭಯದಿಂದ ತನ್ನನ್ನು ಮುಚ್ಚಿಕೊಂಡ್ಲಂತೆ ಸೀತಾದೇವಿ. ಇನ್ನೊಂದು ಉದಾಹರಣೆ ಕೊಡ್ತಾರೆ, ನಾವಂ ಸನ್ನಾಂ ನಾವಂ ನಾವಂ ಯಥಾಂಬಸಿ, ನೀರಿನಲ್ಲಿ ಒಂದು ನೌಕೆ ಹೋಗ್ತಾ ಇದೆ, ಭಾರದಿಂದ ನೌಕೆ ನೀರಿನಲ್ಲಿ ಮುಳುಗಿದ್ರೆ ಒಂಚೂರು ಮಾತ್ರ ಕಾಣಿಸ್ತೇನೆ ನೋಡಿ, ನಾವು ಗೆಸ್ ಮಾಡ್ಬೇಕಷ್ಟೇ, ಓ ಏನೋ ಒಂದು ದೋಣಿ ಹೋಗ್ತಾ ಇದೆ, ನೌಕೆ ಹೋಗ್ತಾ ಇದೆ ಅಂತ ಗೆಸ್ ಮಾಡ್ಬೇಕಷ್ಟೇ ಹೊರತು ಕಾಣೋದಿಲ್ಲ. ಹಾಗೆ ಸೀತಾದೇವಿ ಇಡೀ ತನ್ನನ್ನು ಮುಚ್ಚಿಕೊಂಡಿದ್ದಾಳೆ ಭಯದಿಂದ, ಊಹೆ ಮಾಡ್ಬೇಕಷ್ಟೇ ಒಂದು ಹೆಣ್ಣು ಅಂತ. ತನ್ನನ್ನು ಎಷ್ಟು ರಕ್ಷಣೆ ಮಾಡಿಕೊಂಡಿದ್ದಾಳೆ ಸೀತಾದೇವಿ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾಯ್ತು. ರಾವಣ ಬರ್ತಾನೆ, ರಾವಣ ನೇರ ಮಾತಿ ಇಳಿತಾನೆ ಸೀತಾದೇವಿಯ, ಸೀತೆಗೆ ಕೇಳುವ ಹಾಗೆ ಹೇಳ್ತಾನೆ ಅಂತ. ಎಲ್ಲ ತನ್ನ ಮನಸ್ಸಿನ ಕಾಮಗಳನ್ನೆಲ್ಲ ಸೀತಾದೇವಿಯ ಮುಂದೆ ಇಡ್ತಾನೆ, ಭೋಗದ ಜೀವನಕ್ಕೆ ಅವನ ಆಹ್ವಾನ ಕೊಡ್ತಾನೆ, ತನ್ನ ವೈಭವಗಳನ್ನೆಲ್ಲ ಹೇಳ್ತಾನೆ.
ಆತ್ಮ ಪೌರುಷವನ್ನೆಲ್ಲ ಮೆರೀತಾನೆ. ಹೇಳ್ತಾನೆ ನನಗೆ ಎಷ್ಟೆಲ್ಲ ಸಂಪತ್ತಿದೆ, ನನಗೆ ಅಧಿಕಾರ ಎಷ್ಟಿದೆ, ನನ್ನ ಸ್ಥಿತಿ ಎಂಥದ್ದು ಎಲ್ಲವನ್ನೂ ಹೇಳ್ತಾನೆ. ದೇವತೆಗಳು ನನ್ನ ಕೈಗೊಂಬೆಗಳು ಎಂಥ ಸೊಕ್ಕು ನೋಡಿ. ಹಾಗಾಗಿ ಸೀತೆ ಲಕ್ಷ್ಮಣ ರಾಮ ಎಲ್ಲಿ ಲೆಕ್ಕ, ಬರಲಿಕ್ಕೇನೂ ಸಾಧ್ಯ ಇಲ್ಲ, ಅಷ್ಟು ನಾನು ಪ್ರತಿರೋಧವನ್ನು ಮಾಡಿದ್ದೇನೆ. ರಾಮ ಲಕ್ಷ್ಮಣ ಇಲ್ಲಿ ಬರುವ ಪ್ರಸಂಗನೇ ಇಲ್ಲ, ನೀನು ಅವರ ಆಸೆ ಅಂತೂ ಬಿಟ್ಬಿಡು, ನೀನು ಹೆಣ್ಣು ಹಾಗಾಗಿ ನೀನು ಅಬಲೆ, ನಿನಗೊಂದು ಬಲ ಬೇಕು, ನಾನೇ ಇದ್ದೇನೆ, ನನ್ನ ಬೆನ್ನ ಹಿಂದೆ ಬಾ ಅಂತ ರಾವಣ ಬಹಳ 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 ತನ್ನ ಕಾಮಗಳನ್ನು ಸೀತಾದೇವಿಯ ಮುಂದೆ ಇಡ್ತಾನೆ. ಒಂದು ವೇಳೆ ಸೀತಾದೇವಿ ಕಾಮುಕಿ ಆಗಿದ್ರೆ ಈ ಪ್ರಲೋಭನೆಯನ್ನು ಸ್ವೀಕಾರ ಮಾಡಬೇಕಿತ್ತು. ಯಾಕೆಂದ್ರೆ ಒಂಟಿ, ಯಾರಿಲ್ಲ ಕೇಳುವವರು, ನೋಡುವವರು ಇಲ್ಲ, ರಾಮಲಕ್ಷ್ಮಣರು ಬರುವುದಿಲ್ಲ, ರಾವಣ ಒಬ್ಬನೇ ಇರುವುದು, ಅವನಿಗೆ ಇಡೀ ಜಗತ್ತು ಬೆಚ್ಚಿ ಬಿದ್ದಿದೆ ಅಂತಾದರೆ ಸೀತಾದೇವಿ ಅವನ ಪ್ರಲೋಭನೆಗೆ ಒಳಗಾಗಬೇಕಿತ್ತು. ಒಂಟಿಯಾಗಿ ಹೇಗೆ ರಾವಣನನ್ನು ಅವನ ಅಟ್ಟಹಾಸವನ್ನು ಮಟ್ಟ ಹಾಕ್ತಾಳೆ ಅಂತಂದ್ರೆ ತೃಣನ್ ಅಂತರತ ಕೃತ್ವ, ಸೀತಾದೇವಿ ಒಂದು ಹುಲ್ಲು ಕಡ್ಡಿ ಅಲ್ಲಿಯೇ ಇತ್ತು, ಕಿತ್ತುಕೊಳ್ತಾಳೆ, ಮಧ್ಯದಲ್ಲಿ ಇಡ್ತಾಳೆ ಅಂತ ಮಾತಾಡ್ತಾಳೆ. ರಾವಣ ಇಷ್ಟು ಮಾತಾಡಿದಾಗ ಉತ್ತರ ಕೊಡದೆ ಸುಮ್ಮನೆ ಇರುವುದೂ ತಪ್ಪು, ಆದರೆ ಪರಪುರುಷರ ಮುಂದೆ ಮಾತಾಡುವುದೂ ತಪ್ಪು. ಅದಕ್ಕೇನ್ ಮಾಡ್ತಾಳೆ ಅಂತಂದ್ರೆ ಪರಪುರುಷರ ಮುಂದೆ ನೇರ ಮಾತಾಡಬಾರದು, ಇನ್ನೊಬ್ಬರನ್ನು ಮಾಧ್ಯಮವನ್ನಾಗಿಟ್ಟು ಮಾತಾಡಬೇಕು. ಇನ್ನೊಬ್ಬರು ಮಾಧ್ಯಮ ಯಾರಿದ್ದಾರೆ, ಯಾರೂ ಇಲ್ಲ. ಹಾಗಾಗಿ ಹುಲ್ಲುಗಡ್ಡೆಯನ್ನು ಮಾಧ್ಯಮವನ್ನಾಗಿಟ್ಟು ಸೀತಾದೇವಿಯರು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಋಣಂ ಅಂತರದ ಕೃತ್ವ, ಎಂತಹ ಚಿಂತನೆ ನಟಿ. ರಾವಣ ಬಂದಿದ್ದಾನೆ, ಪರಸ್ತ್ರೀಯನ್ನು ಅಪೇಕ್ಷೆ ಪಡ್ತಾ ಇದ್ದಾನೆ. ನೇರ ಕೆಟ್ಟ ಮಾತಿನಿಂದ ಸಾಕು, ಅದು ಧ್ವನಿ ಅಲ್ಲ, ನೇರ ಮಾತಿನಿಂದ ಭೋಗಕ್ಕೆ ಕರಿತಾ ಇದ್ದಾನೆ. ಎಂತಹ ಕೊಳಕ, ಹೆಂಡತಿರಿದ್ದಾರೆ ಅವರ ಮುಂಭಾಗದಲ್ಲಿ ಇಂತಹ ಮಾತಾಡುವುದು, ಇದು ಕಾಮದ ಪರಾಕಾಷ್ಠೆ. ಹಾಗಾಗಿ ಹುಲ್ಲು ಕಡ್ಡಿಯನ್ನು ಮುಂದೆ ಇಡ್ತಾಳೆ. ಒಂದು ರಾವಣ, ನನ್ನ ಮುಂದೆ ನೀನು ಏನೂ ಅಲ್ಲ, ನೀನು ಹುಲ್ಲಿಗಿಂತ ಕೆಳಗೆ, ಹುಲ್ಲಿಗಿಂತ ಕಡೆ ಅಂತ ಅವನನ್ನು ತಿರಸ್ಕಾರ ಮಾಡ್ತಾಳೆ. ನಾವು ದಾರಿಯಲ್ಲಿ ಹೋಗುವಾಗ ಮರಗಿಡಗಳಿದ್ರೆ ಅದನ್ನು ಬಿಟ್ಟು ತಾಕ್ತೇವೆ, ಹುಲ್ಲೆಲ್ಲ ಸಿಕ್ಕಿದ್ರೆ ನಮಗೆ ಲೆಕ್ಕನ ತುಳ್ಕೊಂಡು ಪುಡಿ ಪುಡಿ ಮಾಡಿಯೇ ಮುಂದೆ ಹೋಗ್ತೇವೆ. ಹಾಗೆ ರಾವಣ, ನೀನು ಹುಲ್ಲು ಕಡ್ಡಿಗೆ ಸಮಾನ, ನೀನು ಹುಲು ಮಾನವ, ನೀನು ನನ್ನ ಮುಂದೆ ಏನೂ ಅಲ್ಲ ಅಂತ ರಾವಣನನ್ನು ತಿರಸ್ಕಾರ ಮಾಡಿದ್ದಂತೆ. ಒಂದು ಹುಲ್ಲು ಅಂದ್ರೆ ರಾವಣ ಅಂತ ತೃಣಂ ಅಂತರದ ಕೃತ್ವ, ಹುಲ್ಲುಗಡ್ಡಿಗೆ ಸಮಾನ ಹೇಳ್ತಾರಲ್ಲ, ಕಸಕ್ಕಿಂತ ಸಮ ಕಡೆಯಾದೆ ನಾನು, ಹಾಗೆ ಹುಲ್ಲುಗಡ್ಡಿಗಿಂತ ನೀನು ಕೆಟ್ಟವ ಅಂತ ಸೀತಾದೇವಿ ಹೇಳ್ತಾಳೆ. ಈ ಗೂಳಿಗಳಿವೆ ಎತ್ತು, ಆ ಎತ್ತು ಅದು ಸ್ವಚ್ಛಂದ ಪ್ರವೃತ್ತಿ. ಈ ಪ್ರಾಣಿಗಳಿಗೆ ಅವುಗಳಿಗೆ ಭೋಗ ನಿಯಮ ಏನೂ ಇಲ್ಲ, ಹಾಗಾಗಿ ಯಾವ ದನಗಳೂ ಆಗ್ತವೆ. ಹೇಗೆ ಎತ್ತು ಅದು ಸ್ವಚ್ಛಂದ ಪ್ರವೃತ್ತಿಯದ್ದು, ರಾವಣ ನೀನು ಹಾಗೆ ಸ್ವಚ್ಛಂದ ಪ್ರವೃತ್ತಿಯವ. ಅಂದ್ರೆ ಒಂದು ಎತ್ತು ಒಂದು ಗೂಳಿ ಇದ್ದ ಹಾಗೆ, ಹಾಗಾಗಿ ನಿನಗೇನು ಆಹಾರ ಅಂದ್ರೆ ಇದು ಹುಲ್ಲು, ಹುಲ್ಲು ತಿನ್ನುವ ಗೂಳಿ ನೀನು ಅಂತ, ನೀನು ಮನುಷ್ಯ ಅಲ್ಲ ಅನ್ನೋದನ್ನು ತಿರಸ್ಕಾರ ಮಾಡಿ ಸೀತಾದೇವಿ ಹೇಳ್ತಾಳೆ. ನಿನಗೆ ಹುಲ್ಲು ಕಡ್ಡಿ ಆಹಾರ ಹೊರತು ಸೀತೆ ಅಲ್ಲ ಅನ್ನೋದನ್ನು ಸೀತಾದೇವಿ ಎಚ್ಚರಿಸ್ತಾಳೆ. ಆ ಹುಲ್ಲನ್ನು ಮುಂದಿಟ್ಟು ಹೇಳ್ತಾಳೆ ಸೀತಾದೇವಿ, ರಾವಣ ಒಂದು ಎಚ್ಚರಿಕೆ, ಇದು ನನ್ನ ನಿನ್ನ ಹತ್ತಿರ ಇದ್ರೆ ಬರೀ ಹುಲ್ಲು ಕಟ್ಟಿ, ರಾಮನ ಕೈಗೆ ಸಿಕ್ಕಿದ್ರೆ ನಿನ್ನನ್ನೇ ಸುಟ್ಟು ಬೂದಿ ಮಾಡುವ ಬ್ರಹ್ಮಾಸ್ತ್ರ ಅಂತ ಹೇಳ್ತಾಳೆ. ಚಿತ್ರಕೂಟದಲ್ಲಿರುವಾಗ ರಾಮದೇವರ ತೊಡೆಯಲ್ಲಿ ಸೀತಾದೇವಿ ಮಲಗಿದ್ದಾಗ ಒಬ್ಬ ಕಾಕಾಸುರ ಬರ್ತಾನೆ, ಅವನು ಸೀತಾದೇವಿಯ ಎದೆಯನ್ನು ಮುಡ್ತಾನೆ. ರಾಮದೇವರಿಗೆ ಗೊತ್ತಾಯಿತು, ಅಲ್ಲಿಯೇ ಇದ್ದ ಹುಲ್ಲುಗಡ್ಡೆಯನ್ನು ತೆಗೆದರು,
ಅದಕ್ಕೆ ಬೆಂಕಿಯನ್ನು ಕೊಟ್ಟರು. ಮಂತ್ರದಿಂದ ಬೆಂಕಿಯನ್ನು ಸೃಷ್ಟಿ ಮಾಡಿ ಪ್ರಯೋಗ ಮಾಡಿದರೆ ಆ ಕಾಗೆ ಓಡಿತು, ಕೈಲಾಸಕ್ಕೆ ಓಡಿತು, ಬ್ರಹ್ಮಲೋಕಕ್ಕೆ ಓಡಿತು, ಎಲ್ಲ ಕಡೆ ಓಡಿತು, ಯಾರು ರಕ್ಷಣೆ ಕೊಡಲಿಲ್ಲ. ಕೊನೆಗೆ ರಾಮನಿಗೆ ಶರಣಾಯಿತು ಅಂತ ಕತೆ ಕೇಳ್ತೇವೆ. ಅಲ್ಲಿದ್ದ ಕಾಕಾಸುರನನ್ನು ಸಂಹಾರ ಮಾಡಿದ, ಕುರಂಗನನ್ನು ಸಂಹಾರ ಮಾಡಿದ, ಇಂದ್ರನ ಮಗ ಜಯಂತ ಸೇರಿಕೊಂಡಿದ್ದ, ಅವನಿಗೆ ಎಚ್ಚರ ಕೊಟ್ಟು ಕಳುಹಿಸಿದ ಅಂತ ರಾಮಾಯಣ ಹೇಳ್ತದೆ. ಒಂದು ಹುಲ್ಲು ಕಡ್ಡಿ ಅಷ್ಟೇ ರಾಮನ ಕೈಯಲ್ಲಿ ಸಿಕ್ಕಿತ್ತು, ಬೇರೇನೂ ಇರಲಿಲ್ಲ. ಅದಕ್ಕೆ ಮ್ಯಾಚ್ ಬಾಕ್ಸ್ ಯಾವುದೂ ಇರಲಿಲ್ಲ, ಬರೀ ಹುಲ್ಲು ಕಡ್ಡಿಯನ್ನು ಎತ್ತಿಕೊಂಡ ರಾಮಚಂದ್ರ. ಅದು ಬ್ರಹ್ಮಾಸ್ತ್ರ ಆಯಿತು, ಉರಿಯುವ ಅಸ್ತ್ರ ಆಯಿತು. ಕಾಗೆಯನ್ನು ಸುತ್ತಾಡಿ 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 ಅದರ ಕಣ್ಣನ್ನು, ಒಂದು ಕಣ್ಣನ್ನು ತೆಗೆದ ಶಕ್ತಿ ಅದು ರಾಮ. ಅಷ್ಟೂ ಕಾಗೆದು, ಒಂದು ಕಾಗೆ ಅಲ್ಲ, ಕಾಗೆಯ ಜಾತಿಯಲ್ಲಿದ್ದದ್ದೆಲ್ಲ ಕಾಗೆಗಳಿಗೆ ಏಕದಿಶಕಾರ, ಒಕ್ಕಣ್ಣನ್ನಾಗಿ ಮಾಡಿದ ಶಕ್ತಿ ಅದು ಬ್ರಹ್ಮಾಸ್ತ್ರ. ಯಾರ್ಯಾರಿಗೆ ಏನೇನು ಮಾಡಬೇಕು, ಕಣ್ಣು ತೆಗಿಬೇಕಾದ್ರೆ ಕಣ್ಣು ತೆಗೀತದೆ, ಪ್ರಾಣ ತೆಗಿಬೇಕಾದ್ರೆ ಪ್ರಾಣ ತೆಗೀತದೆ, ಅವರ ಪೋಸ್ಟ್ ಇಂದ ಇಳಿಸಬೇಕಾದ್ರೆ ಹಾಗೆ ಮಾಡ್ತದೆ ಅಂತ ಶಕ್ತಿ ಸಂಪನ್ನವಾದ ಅಸ್ತ್ರವನ್ನು ರಾಮಚಂದ್ರ ಪ್ರಯೋಗ ಮಾಡಿದ. ಅದನ್ನು ಸೀತಾದೇವಿಯವರ ಮುಂದೆ ಇಟ್ಟು ಹೇಳ್ತಾರೆ, ತೃಣಂ ಅಂತರತ ಕೃತ್ವ, ಹುಲ್ಲುಗಡ್ಡಿಯನ್ನು ಮುಂದಿಟ್ಟು ಈ ಹುಲ್ಲುಗಡ್ಡಿ ಹೇಗೆ ರಾಮನ ಕೈಯಲ್ಲಿ ಸಿಕ್ಕಿದ್ರೆ ಅದು ಬೆಂಕಿಯ ಉಂಡೆ ಆಗ್ತದೆ, ನಿನ್ನನ್ನು ಸುಟ್ಟು ಬೂದಿ ಮಾಡುವ ಅಗ್ನಿಯ ರಾಶಿ ಆಗ್ತದೆ ಅಂತ ಸೀತಾದೇವಿ ಎಚ್ಚರ ಕೊಟ್ಟಿದ್ದಾಳೆ. ಇದು ನಿಜವಾದ ಎಚ್ಚರ. ರಾವಣನಿಗೆ ಅರ್ಥ ಆಗ್ಬೇಕಲ್ಲ, ಅರ್ಥ ಆಗಲಿಲ್ಲ. ಸೀತಾದೇವಿ ಬೈತಾಳೆ, ನೋಡು ರಾವಣ, ನೀನು ನನ್ನನ್ನು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ರಾಮಲಕ್ಷ್ಮಣರನ್ನು ವಿರೋಧಿಸಲಿಕ್ಕೆ ಸಾಧ್ಯನೇ ಇಲ್ಲ. ರಾಮಲಕ್ಷ್ಮಣರು ಬರ್ತಾರೆ, ನಿನ್ನ ತಲೆಯನ್ನು ಚೆಂಡದಂತೆ ಉರುಳಿಸ್ತಾರೆ, ನೀನು ಸಾಹಿತಿ ಜಾಗ್ರತೆ, ಮುಂದೆ ಬರಬೇಡ ಅಂತ ಎಚ್ಚರ ಕೊಡ್ತಾರೆ. ರಾವಣನಿಗೆ ಮುಂದೆ ಬರಲಿಕ್ಕೆ ಆಗಲಿಲ್ಲ. ಸೀತಾದೇವಿಯ ಭೀತಿಯ ಮಾತು ಅವನನ್ನು ಗಡಗಡ ನಡುಗಿಸಿತು. ಯಾರೋ ಅರ್ವಾಚೀನ ಕವಿಗಳು ಕಪಿಗಳು ಬರೀತಾರೆ, ನೋಡಿ ರಾವಣ ಎಷ್ಟು ಒಳ್ಳೆಯವ, ನೋಡಿ ಸೀತೆಯನ್ನು ಮುಟ್ಲಿಲ್ಲ, ಅವನು ಹೇಳಿದ್ದಷ್ಟೇ, ಸೀತೆ ಒಪ್ಪಿದ್ರೆ ಮಾತ್ರ ನಾನು ಸ್ವೀಕಾರ ಮಾಡ್ತೇನೆ, ಇಲ್ಲದ್ರೆ ಬಲಾತ್ಕಾರ ಮಾಡ್ಬೋದಿತ್ತು, ಈಗಿನ ಜನ ಆದ್ರೆ ಮಾಡ್ತಿದ್ರು, ರಾವಣ ಮಾಡ್ಲಿಲ್ಲ, ತಾಕತ್ತಿತ್ತು, ಸೀತೆಯನ್ನು ಮುಟ್ಲಿಲ್ಲ, ಬರೀ ಮಾತಾಡಿದ್ದಷ್ಟೇ. ಇವರು 10 ತಿಂಗಳಾದ್ರೂ ತಾನೆ ರಾವಣ ಎಷ್ಟು ಒಳ್ಳೆಯವ. ಹಾಗಾಗಿ ರಾವಣರ ರಾಜ್ಯದಲ್ಲಿ ಎಂಥ ರಾಜ್ಯ ಇತ್ತು ಅಂತ ಹೇಳ್ತಾರೆ. ಬರೀ ರಾಮಾಯಣ ಗೊತ್ತಿಲ್ಲದೆ ಮಾತಾಡುವ ಸಂಗತಿ. ರಾವಣ ಮುಟ್ಲಿಲ್ಲ ಸೀತೆಯನ್ನು, ಯಾಕೆಂದರೆ ಮುಟ್ಟಿದ್ರೆ ಸುಟ್ಟು ಬೂದಿ ಆಗ್ತಾನೆ. ಅವನಿಗೆ ಶಾಪ ಇದೆ ರಾವಣನಿಗೆ, ಎಲ್ಲಿಯಾದ್ರೂ ಒಂದು ಹೆಣ್ಣನ್ನು ನೀನು ಬಲಾತ್ಕಾರವಾಗಿ ಮುಟ್ಟಿದ್ರೆ ನೀನು ಸುಟ್ಟು ಬೂದಿ ಆಗ್ತೀನಿ. ಹಾಗಾಗಿ ರಾವಣ ಮುಟ್ಲಿಲ್ಲ ಅಷ್ಟೇ ಹೊರತು, ಅವನು ಹೆಣ್ಣಿನ ಮೇಲೆ ಭಕ್ತಿಯಿಂದ ಗೌರವದಿಂದ ಮುಟ್ಟದೆ ಇದ್ದದ್ದಲ್ಲ, ಭಯದಿಂದ. ಹಾಗಾಗಿ ಸೀತೆಯನ್ನು ಅವನು ಒಪ್ಪಿಸಿಕೊಳ್ಬೇಕು, ಒಪ್ಪಿಕೊಂಡು ಬಂದ್ರೆ ಸ್ವೀಕಾರ ಮಾಡಬಹುದು, ಒಪ್ಪಿಸ್ಲಿಕ್ಕೆ ಒಂದು ಅವನ ಪ್ರಯತ್ನಗಳು ಇದೆಲ್ಲ ನಡೀತಾ ಇದೆ. ಹಾಗಾಗಿ ರಾವಣನಿಗೆ ಪರಸ್ತ್ರೀಯರ ಮೇಲೆ ಭಾರಿ ತಾಯಿಯಂತಹ ಭಾರಿ ಗೌರವ ಬುದ್ಧಿ ಇದೆಲ್ಲ ರಾಮಾಯಣ ನೋಡದೆ ತಮ್ಮದೇ ದುರ್ಬುದ್ಧಿಯಿಂದ ಚಿಂತನೆ ಮಾಡುದು. ರಾವಣನನ್ನು ಮೇಲಕ್ಕಿಡಬೇಕು ಅಂತ ರಾವಣ ಬುದ್ಧಿಯವರು ಮಾಡುವ ಸಾಧನೆ ಹೊರತು ನಿಜವಾಗಿ ರಾಮಾಯಣದ ಅಂತರ ಅವರಿಗೆ ಗೊತ್ತಿಲ್ಲ. ಸೀತಾದೇವಿ ಎಚ್ಚರ ಕೊಡ್ತಾಳೆ, ಮುಟ್ಟಿಬಿಡೋದಾಗುತ್ತೆ. ರಾವಣ ಹಿಂದೆ ಹೋದ, ಮತ್ತೆ ಮುಂದೆ ಬಂದ. ರಾವಣ ಸೀತೆಗೆ ಹೇಳ್ತಾನೆ, ಸೀತೆ ನೋಡು, ನಾನಾಗಿ ನಿನ್ನ ಹತ್ರ ಬೀಳ್ತಾ ಇದ್ದೆ, ನೀನು 10 ತಿಂಗಳಾಯ್ತು, ಇವಾಗ 2 ತಿಂಗಳು ಉಳಿದಿದೆ, 12 ತಿಂಗಳು ಒಂದು ವರ್ಷಕ್ಕೆ, 10 ತಿಂಗಳು ಮುಗಿಯಿತು, ಇನ್ನು 2 ತಿಂಗಳು ಕಾಯ್ತೆ. 2 ತಿಂಗಳಲ್ಲಿ ನೀನು ಒಪ್ಪಿಕೊಂಡು ಬಂದ್ರೆ ಸರಿ, ಒಪ್ಪಲಿಲ್ಲ ಅಂತಾದ್ರೆ ನನಗೆ ನಿಲ್ಬೇಕು, ನಾನು ಏನ್ ಮಾಡ್ತೇನೆ ನೋಡಿ. ಎಂತ ಕೆಟ್ಟ ರಾವಣ ಅಂತ ಒಂದ್ಸಲ ಆಲೋಚನೆ ಮಾಡಿದ್ವಿ. ನನಗೆ ನೀನು ಬೇಕು, ನೀನು ಬರುದಿಲ್ಲ, ಬಲಾತ್ಕಾರ ಮಾಡುದಿಲ್ಲ, ನಾನು ಏನ್ ಮಾಡ್ತೇನೆ ಅಂದ್ರೆ ನಾನೇನು ಮಾಡುದಿಲ್ಲ. ಸೂದಾಹ ಖಂಡಶಃ ಚೇಷ್ಯಂತಿ, ನೋಡು ಸೀತೆ, ನಿನ್ನನ್ನು ನನ್ನ ಅಡುಗೆಯವರು ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಅಡುಗೆ ಮನೆಗೆ ಅಡುಗೆ ಮಾಡ್ಲಿಕ್ಕೆ ಅಲ್ಲ, ಖಂಡಶಃ ಚೇಷ್ಯಂತಿ, ತುಂಡು ತುಂಡು ಮಾಡ್ತಾರೆ,